ಯಾವುದು ಒಂದು ಗೋವು ವನವನ್ನೆಲ್ಲ ಲೂಟಿ ಮಾಡುತ್ತಿರುವುದಲ್ಲ. ಹೇ ಗೋವೆ, ಹೇ ಗೋವೆ ಹೋಗು. ಹೇಳಿದು ಎಷ್ಟು ಗದರಿಸಿದ್ರು ಈ ಗೋವು ಹೋಗುತ್ತೇನೆಲ್ಲ, ನನ್ನನ್ನೇ ಬಲಿಸ್ತಿರುವುದಲ್ಲ. ಇರಲಿ, ಒಂದು ಸಣ್ಣ ಸಿಲೆಯಿಂದ ಹೊಡೆದು ಓಡಿಸೇನು. ಹೇ ಗೋವೆ ಹೋಗು. ಹಾ ಶಿವ ಶಿವ, ಒಂದು ಸಣ್ಣ ಸಿಲೆಯಿಂದ ಹೊಡೆದ ತಕ್ಷಣ ಈ ಗೋವು ಪ್ರಾಣತ್ಯಾಗ ಮಾಡಿತಲ್ಲ. ಪರಮಾತ್ಮ, ಗೋ ಹತ್ಯೆ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ ನಮ್ಮಮ್ಮ ವಂಶಕ್ಕೆ ಮಹಾ ಕಳಂಕವಲ್ಲವೇ. ಅಯ್ಯೋ, ಇದರ ಪಾಪ ಪರಿಹಾರ ತಾಯಿ ನಾನು. ಈಗ ಯಾರ ಮನೆಯಲ್ಲಿ ಹೋಗಲಿ? ಇರಲಿ, ನನ್ನ ತಮ್ಮನಾದ ಕೃಷ್ಣನನ್ನು ಕರೆದು ಇದಕ್ಕೊಂದು ಉಪಾಯವನ್ನು ತಿಳಿದುಕೊಳ್ಳುವೆನು. ಕೃಷ್ಣ ಕೃಷ್ಣ ಬೇಗ ಬಾ, ಕೃಷ್ಣ ಬೇಗ ಬಾ. ಕೃಷ್ಣ ನಿನಗೆ ನಮಸ್ಕರಿಸುವ ಕೃಷ್ಣ, ನಿನಗೆ ಮಂಗಳವಾಗಲಿ. ಏಕೆ ಬಹಳ ಸಿದ್ಧಾಂತನಾಗಿಲ್ಲ? ನನ್ನ ಕಷ್ಟವನ್ನು ಏನೆಂದು ಹೇಳಲಿ ಕೃಷ್ಣ. ನಾನು ವೈರ್ ಭೂಮಿಗೆ ಹೋಗುವಾಗ ಒಂದು ಗೋವು ನನ್ನನ್ನೇ ಹಿಂಬಾಲಿಸಿಕೊಂಡು ಬರ್ತಿತ್ತು ಕೃಷ್ಣ. ಒಂದು ಸಣ್ಣ ಶಿಲೆಯಿಂದ ಹೊಡೆದ ತಕ್ಷಣ ಈ ಗೋವು ಇಲ್ಲೇ ಪ್ರಾಣತ್ಯವನ್ನು ಮಾಡಿದ. ಇದರ ಪಾಪ ಪರಿಹಾರಕ್ಕಾಗಿ ಏನು ಮಾಡುವುದು ಎಂದು ನಿನ್ನನ್ನು ಕೇಳಲು ಇಲ್ಲಿಗೆ ಬಯಸಿದ್ರು ಕೃಷ್ಣ. ಹೌದು ಕೃಷ್ಣ, ಪಾಪಂ ಶಾಂತಂ ಪಾಪಂ ಗೋವತ್ತೆ ಶಿಶುವತ್ತೆ, ನಮ್ಮ ವಂಶಕ್ಕೆ ಮಹಾ ಪಾಪವನ್ನ. ಇದಕ್ಕೆ ಪರಿಹಾರವೆಂದರೆ ಹಿಂದಿನಿಂದ 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಿ ಪುಣ್ಯ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ಗೋವತ್ಯ ದೋಷವು ಪರಿಹಾರವಾಗುವುದು ಎಂದು ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ಅದರಂತೆ ನಿನ್ನಿಂದ ಸಾಧ್ಯವೇ ಅಣ್ಣ? ಏಕೆ ಸಾಧ್ಯವಿಲ್ಲ ಕೃಷ್ಣ? ಅಗ್ರಜ, ಇನ್ನು 3 ದಿನಕ್ಕೆ ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗುವುದು. ಆ ದುರ್ಯೋಧನಿಗೆ ಕೊಟ್ಟ ಮಾತನ್ನು ಮರೆತಿರುವಿರ ಕೃಷ್ಣ? ದುರ್ಯೋಧನಿಗೆ ಯುದ್ಧವನ್ನು ಮಾಡಬೇಕೆಂದ ಚಿಂತೆ, ನನಗೆ ಬಂದಿರುವ ಈ ಕಷ್ಟವನ್ನು ನಾನು ಪರಿಹರಿಸಿಕೊಂಡರೆ ಸಾಕು ಕೃಷ್ಣ. ನನ್ನೇ ನಂಬಿರುವ ಆ ದುರ್ಯೋಧನ ಪಾಡು ಕೃಷ್ಣ, ಯಾರ ಪಾಡು ಏನಾದರೂ ಆಗಲಿ ನಾನು ಈಗಲೇ ಭೂಸಂಚಾರಕ್ಕೆ ಹೊರಡುವೆನು. ಶಂಭೋ ಮಹಾದೇವ. ಹೋಗಿ ಬಾ ಅಣ್ಣ, ನಿನಗೆ ಮಂಗಳವಾಗಲಿ, ಹೋಗಿ ಬಾ. ನಿನ್ನನ್ನು ಉಪಾಯದಿಂದ ಕಳಿಸುತ್ತಿದ್ದರೆ ನಿನ್ನನ್ನು ಉಪ